ನಾನೊಬ್ಬ ಕರಸೇವಕ ನನ್ನನ್ನು ಬಂಧಿಸಿ ಬಿಜೆಪಿಯ ಅಭಿಯಾನಕ್ಕೆ ಈಗ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಶುರು ನಾನೊಬ್ಬ ಕರಸೇವಕ ನನ್ನನ್ನು ಬಂಧಿಸಿ ಬಿ ಜೆ ಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಇವಾಗ ಪೋಸ್ಟರ್ ಠಕ್ಕರನ್ನು ಕೊಡೋದಕ್ಕೆ ಶುರು ಮಾಡಿದೆ ಬಿ ಜೆ ಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಅಂತ ಇರೋದು ಇವರು ಇವರ ಅಧಿಕಾರಾವಧಿಯಲ್ಲಿ ಮಾಡಿದ ಭ್ರಷ್ಟಾಚಾರಕ್ಕೆ ಪ್ರಾಯಶ್ಚಿತನ ಅಂತ ಅವರು ಕೇಳ್ತಾ ಇದ್ದಾರೆ ತಾವು ಮಾಡಿದ ಅಕ್ರಮ ಮತ್ತು ಹಗರಣಗಳ ಪ್ರಾಯಶ್ಚಿತಕ್ಕಾಗಿ ಬಿ ಜೆ ಪಿ ನಾಯಕರು ನಿಜವಾಗಿಯೂ ಹಿಡಿದು ಕೂರಬೇಕಾದ ಪೋಸ್ಟರ್ ಹೀಗಿರಬೇಕು ಅಂತ ಒಬ್ಬೊಬ್ಬರದ್ದೇ ಒಬ್ಬೊಬ್ಬರದ್ದೇ ಪೋಸ್ಟರ್ಗಳು ಈಗ ಪ್ರತಾಪ್ ಸಿಂಹ ಕೂಡ ಆ್ಯಡ್ ಆಗಿದ್ದಾರೆ ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಅಂದರೆ ಅವರವರ ಪ್ರಕರಣಗಳು ಏನೇನಿತ್ತು ಅದೆಲ್ಲವೂ ಕೂಡ ಸುನಿಲ್ ಕುಮಾರ್ ಅವ್ರದ್ದು ಸುನಿಲ್ ಕುಮಾರ್ ಅವರದ್ದು ಕೂಡ ಒಂದು ಪೋಸ್ಟರ್ ಇದೆ ಸಿ ಟಿ ರವಿ ಅವರದ್ದು ಕೂಡ ಒಂದು ಪೋಸ್ಟರ್ ಇದೆ ಆ್ಯಕ್ಚುಲಿ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಪರಶ ಪರಶುರಾಮನ ಮೂರ್ತಿಯ ಕಂಚನ್ನು ಕದ್ದಿದ್ದೇನೆ ಸರ್ಕಾರಿ ಸಿಮೆಂಟನ್ನು ಕದ್ದಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಸುನಿಲ್ ಕುಮಾರ್ ಬಗ್ಗೆ ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಇನ್ನೂ ನಲವತ್ತು ಪರ್ಸೆಂಟ್ ಕಮಿಷನ್ ನನಗೆ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣವಾಗಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಈಶ್ವರಪ್ಪನವರು ಅಂದರೆ ಇವ್ರಗಳ ವಿರುದ್ಧ ಏನೇನು ಹಗರಣಗಳು ಬಂದಿತ್ತು ಅವುಗಳನ್ನು ಹಾಕಿ ನೀವು ಆ್ಯಕ್ಚುಲಿ ಕೂರಬೇಕಾಗಿರೋದು ಹೀಗೆ ಇವುಗಳನ್ನು ಹಿಡ್ಕೊಂಡು ನೀವು ಕೂರಬೇಕು ವಿಜಯೇಂದ್ರ ಅವ್ರದ್ದು ಕೂಡ ಇದೆ ಅದೇನೋ ನಲ್ವತ್ತು ಸಾವಿರ ದುಡ್ಡು ತಗೊಂಡಿದ್ದು ಅಂತಕ್ಕಂಥ ಒಂದು ಆರೋಪ ಇತ್ತಲ್ಲ ಈ ವಂಚನೆಯನ್ನು ನಾನು ಮಾಡಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ ಸುಖೇಶ್ ಈ ಹಿಂದೆ ಪೇ ಸಿ ಎಂ ಮಾಡಿದಾಗ ಅಭಿಯಾನಗಳೆಲ್ಲವೂ ಕೂಡ ಯಶಸ್ವಿಯಾಗಿದ್ವು ಈಗ ಬಿ ಜೆ ಪಿಯರು ಕೂಡ ಹೋರಾಟವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಇದು ಕಾಂಗ್ರೆಸ್ನಿಂದ ಕೌಂಟರ್ ಅಟ್ಯಾಕ್ ಆಯ್ತು ಅಂತ ಖಂಡಿತ ಹೌದು ಅರವಿಂದ್ ಅವತ್ತು ಪೇ ಪೇ ಸಿಎಂ ಮಾಡಿದ್ದಂಥದ್ದು ವಿರೋಧ ಪಕ್ಷವಾಗಿದ್ದುಕೊಂಡು ಆಡಳಿತ ಪಕ್ಷದ ವಿರೋಧ ಅಭಿಯಾನ ಆಗಿತ್ತು ಇವತ್ತು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಕೈಗೊಂಡಿರುವಂತಹ ಒಂದು ತೀರ್ಮಾನದ ಪೊಲೀಸರು ಕೈಗೊಂಡಂತಹ ಒಂದು ತೀರ್ಮಾನದ ವಿಚಾರದಲ್ಲಿ ಅದನ್ನೇ ವಿಪಕ್ಷವಾಗಿರುವಂತಹ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಅದನ್ನೇ ಒಂದು ಅಭಿಯಾನವಾಗಿ ರೂಪಿಸಿರುವಂಥದ್ದು ಬಿಜೆಪಿ ಬಿಜೆಪಿಯ ಈ ಅಭಿಯಾನಕ್ಕೆ ತನ್ನ ಪೋಸ್ಟರ್ ಮೂಲಕವಾಗಿ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಕಾಂಗ್ರೆಸ್ ಕೌಂಟ್ರನ್ನು ಮಾಡ್ತಾ ಇರುವಂಥದ್ದು ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಎನ್ನುವ ಅಭಿಯಾನಕ್ಕೆ ಯಾರ್ಯಾರು ಫೋಟೋಗಳು ಹಿಡಿದು ಪ್ರತಿಭಟನೆ ಮಾಡಿದ್ರು ಅಥವಾ ಫೋಟೋ ಹಿಡಿದಂಥ ಮಾದರಿಯ ಫೋಟೋಗಳನ್ನು ಒಂದು ಫ್ಲೆಕ್ಸ್ಗಳನ್ನು ಹಾಕಿಸಿ ಇವರದೇ ಆದ ಬರವಣಿಗೆಯ ಮೂಲಕ ಅದನ್ನು ಮಾಡ್ತಾ ಇರುವಂಥದ್ದು ಅಂದರೆ ವಿಜೇಂದ್ರ ಅವರ ವಿಚಾರ ಆರ್ ಟಿ ಜಿ ಎಸ್ ಅಲ್ಲಿ ಹಣ ತಗೊಂಡಿರೋ ಆರೋಪ ಸಿಟಿ ಅವರು ಕಾರಿನ ಅಡಿಯಲ್ಲಿ ಇಬ್ಬರು ಬಿದ್ದು ಸತ್ರು ಅನ್ನುವಂಥ ಆರೋಪ ಹಾಗೆ ಸುನೀಲ್ ಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಪರಶುರಾಮ ಮೂರ್ತಿ ನಕಲಿ ಆಯಿತು ಅನ್ನುವಂಥ ಆರೋಪ ಆಯಾ ಆರೋಪಗಳನ್ನು ಇವರ ಫೋಟೋಗಳಿಗೆ ಟ್ಯಾಗ್ ಮಾಡಿ ಅದೇ ಟ್ಯಾಗ್ ಅನ್ನು ಇಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವ ಮೂಲಕವಾಗಿ ಪಿಯವರ ಪ್ರತಿಭಟನೆ ಏನಿದೆ ನಾನು ಸೇವಕ ನನ್ನನ್ನು ಬಂಧಿಸಿ ಎನ್ನುವ ಅಭಿಯಾನ ಏನಿದೆ ಆ ಅಭಿಯಾನಕ್ಕೆ ಪೋಸ್ಟರ್ ಮೂಲಕ ಕೌಂಟರ್ ಮಾಡುವಂಥ ಪ್ರಯತ್ನವನ್ನ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ರಾಜಕೀಯ ಅಷ್ಟೇ ನೀವೊಂದು ದಾಳ ಉರುಳಿಸಿದ್ರೆ ನಾನು ಇನ್ನೊಂದು ದಾಳ ಉರುಳಿಸ್ತೀನಿ ನೀವೊಂದು ಬಾಣ ಬಿಟ್ಟರೆ ನಾನು ಪ್ರತ್ಯಸ್ತರವನ್ನು ರೆಡಿ ಮಾಡ್ಕೊಂಡಿರ್ತೀನಿ ಸಹಜ ಇದೆಲ್ಲ ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು ರಾಜ್ಯದ ಜನ ಬಿ ಜೆ ಪಿಯವರು ಸರಿ ಅಂತನೋ ಕಾಂಗ್ರೆಸ್ನವರೇ ಸರಿ ಅಂತನೋ ಏನಾದರೂ ಆಗಬೇಕು ಬಟ್ ತೀರ್ಮಾನ ಜನ ಮಾಡಬೇಕಲ್ಲ